ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಲರ್ಟ್ ನಾನು ಸಚಿನ್ ಹೆಮ್ಮಕ್ಕಿ ಧಾರವಾಡದಲ್ಲಿ ಸರಳಿ ಮನೆಗಳ್ಳತನ ಪ್ರಕರಣ ನಡೆದಿದ್ದು ನಾಲ್ಕು ಮನೆಗಳಿಗೆ ನುಗ್ಗಿ ಕದಿಮರು ಕನ್ನ ಹಾಕಿದ್ದಾರೆ ಸದ್ಯ ಧಾರವಾಡ ನಗರದ ಮದಿಹಾಳ ಪ್ರದೇಶದ ಮೂರು ಮನೆ ಸೇರಿದಂತೆ ಎಂಆರ್ ನಗರದ ಒಂದು ಮನೆಯಲ್ಲಿ ಕಳ್ಳತನವಾಗಿದೆ ಮದಿಹಾಳದ ಅಸ್ಲಂ ಮುಲ್ಲಗೆ ಸೇರಿದ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಎಗರಿಸಿ ಪರಾರಿಯಾಗಿದ್ದು ಸ್ಥಳಕ್ಕೆ ಶ್ವಾನದಳ ಸಿಬ್ಬಂದಿ ಪರಿಶೀಲನೆ ನಡೆಸಿದ್ದಾರೆ ಈ ಸಂಬಂಧ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಇತ್ತೀಚೆಗೆ ಧಾರವಾಡ ನಗರದಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದ್ದು ರಾತ್ರಿ ವೇಳೆ ಕಳ್ಳರು ನಗರದೆಲ್ಲೆಡೆ ಸುತ್ತಾಡಿರುವಂತಹ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿವೆ ಅಲ್ಲದೆ ಎಂಟರಿಂದ ಒಂಬತ್ತು ಕಳ್ಳರು ಕೈಯಲ್ಲಿ ಆಯುಧ ಹಿಡಿದು ನಗರದೆಲ್ಲೆಡೆ ತಿರುಗಾಡಿರುವಂತಹ ದೃಶ್ಯಗಳು ಸೆರೆಯಾಗಿವೆ ಬೆಂಗಳೂರು ನಗರದ ಈಶಾನ್ಯ ವಿಭಾಗದಲ್ಲಿ ರೌಡಿಗಳ ಆರ್ಭಟ ಜೋರಾಗಿದ್ದು ಅದರಲ್ಲೂ ಕೂಡ ಯಲಹಂಕ ದೇವನಹಳ್ಳಿ ಅಮೃತಹಳ್ಳಿ ಭಾಗದಲ್ಲಿ ರೌಡಿಸಂ ಎಲ್ಲ ಮೀರಿದೆ ಸದ್ಯ ಇಷ್ಟು ದಿನ ರಸ್ತೆಯಲ್ಲಿ ಇರ್ತಾ ಇದ್ದ ದುಷ್ಕರ್ಮಿಗಳು ಈಗ ಸೀದಾ ಮನೆಗೆ ನುಗ್ಗಿದ್ದಾರೆ ಬೆಳಗಿನ ಜಾವ ಗಾಂಜಾ ಎಣ್ಣೆ ಮತ್ತಲ್ಲಿ ಮನೆಗೆ ನುಗ್ಗಿದ ಪುಂಡರ ಗುಂಪು ಮನೆಗಳಿಗೆ ನುಗ್ಗಿ ದಾಂಧಲೆ ನಡೆಸಿದ್ದಾರೆ ಅಂದಹಾಗೆ ರಾತ್ರೋರಾತ್ರಿ ಕಾರಿನಲ್ಲಿ ಬಂದು ಮನೆಗೆ ನುಗ್ಗಿ ಬೆದರಿಕೆ ಹಾಕಿರುವ ದುಷ್ಕರ್ಮಿಗಳ ವಿಡಿಯೋ ಸಿಕ್ಕಿದ್ದು ಯಲಹಂಕ ನ್ಯೂಟೌನ್ ಪೊಲೀಸ್ ಠಾಣೆಯ ಅಟ್ಟೂರು ಲೇಔಟ್ ಬಳಿ ಈ ಘಟನೆ ನಡೆದಿದೆ ಏನು ತಡರಾತ್ರಿ ಮೂರು ಗಂಟೆಯ ಸುಮಾರಿಗೆ ರೌಡಿಗಳು ವರದರಾಜ್ ಮನೆಗೆ ನುಗ್ಗಿದ್ದು ವರದರಾಜ್ಗೆ ಸೇರಿದ ಮನೆಯಲ್ಲಿ ಹದಿನೈದು ಕುಟುಂಬ ಬಾಡಿಗೆಗಿದ್ದು ಮನೆ ಮಾಲೀಕನನ್ನು ಹುಡುಕಿಕೊಂಡು ಬಂದ ರೌಡಿಗಳು ಬಾಡಿಗೆ ಮನೆಯವರಿಗೆ ಬೆದರಿಕೆ ಹಾಕಿದ್ದಾರೆ ಇದೇ ವೇಳೆ ಕಿಟಕಿಯ ಗ್ಲಾಸ್ ಒಡೆದು ಮನೆ ಬಾಗಿಲು ಬಡಿದು ಬೆದರಿಕೆ ಹಾಕಿದ್ದು ದುಷ್ಕರ್ಮಿಗಳ ಆರ್ಭಟಕ್ಕೆ ಬಾಡಿಗೆದಾರರು ಬೆದರಿದ್ದಾರೆ ಭಯದ ವಾತಾವರಣದಲ್ಲಿ ಈಗ ಜನ ವಾಸ ಮಾಡ್ತಾ ಇದ್ದು ಇಷ್ಟಾದರೂ ಕೂಡ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಎಲ್ಲ ಮಾಹಿತಿ ಇದ್ದು ಈಶಾನ್ಯ ವಿಭಾಗದ ಡಿಸಿಪಿ ಸಿ ಕೆ ಬಾಬಾ ಕಣ್ಮುಚ್ಚಿ ನಿದ್ದೆ ಮಾಡ್ತಾ ಇದ್ದಾರಾ ಎಂಬ ಪ್ರಶ್ನೆ ಮೂಡ್ತಾ ಇದೆ ಈ ನಡುವೆ ದಾಖಲೆಗಾಗಿ ಮಾತ್ರ ಯಲಹಂಕ ನ್ಯೂಟೌನ್ ಪೊಲೀಸರು ಘಟನೆಯ ಬಗ್ಗೆ ದೂರು ದಾಖಲಿಸಿಕೊಂಡಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಅಲ್ಲದೆ ರಾತ್ರಿ ಪುಂಡರ ದಾಂಧಲೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಸಿಸಿ ಕ್ಯಾಮೆರಾದ ದೃಶ್ಯಗಳನ್ನು ನೀಡಿದ್ರೂ ಆರೋಪಿಗಳನ್ನು ಕಾಕಿಪಡೆ ಬಂಧಿಸಿಲ್ಲ ಎಂಬ ಆರೋಪಗಳು ಕೇಳಿ ಬಂದಿವೆ ಕುಟುಂಬ ಕಲಹ ಹಿನ್ನೆಲೆ ಮಹಿಳೆಯೊಬ್ಬಳು ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ರಾಣಿಬೆನ್ನೂರಿನ ಉಮಾಶಂಕರ ನಗರದಲ್ಲಿ ನಡೆದಿದೆ ಸದ್ಯ ಲಲಿತಮ್ಮ ಬಾಲೆಹೊಸೂರು ಆತ್ಮಹತ್ಯೆ ಮಾಡಿಕೊಂಡ ಮಹಿಳೆಯಾಗಿದ್ದು ಕೌಟುಂಬಿಕ ಹಾಗೂ ವೈಯಕ್ತಿಕ ಸಮಸ್ಯೆಯಿಂದ ಈಕೆ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ರಾಣಿಬೆನ್ನೂರು ಶಹರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ